ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯ ವಿದ್ಯುಚ್ಛಕ್ತಿ ಅಧ್ಯಾಯದ ಮೂರನೇ ಭಾಗವನ್ನು ಕಲಿಯಲಿದ್ದೀವಿ ಇವತ್ತಿನ ನಾವು ಕಲಿತಾ ಇರತಕ್ಕಂಥ ಉಪಘಟಕ ವಾಹಕದ ವಿದ್ಯುತ್ ರೋಧವು ಅವಲಂಬಿಸಿರುವ ಅಂಶಗಳು ಈ ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ವಿದ್ಯುಚ್ಛಕ್ತಿಯ ಮೂಲ ಪರಿಕಲ್ಪನೆಗಳು ಮೊದಲನೇ ಭಾಗ ಹಾಗೆಯೇ ಎರಡನೇ ಭಾಗದಲ್ಲಿ ಓಮ್ನ ನಿಯಮ ಕಲಿತಿದ್ವಿ ಈಗ ಇವತ್ತು ಮೂರನೇ ಉಪಘಟಕ ವಾಹಕದ ವಿದ್ಯುತ್ ರೋಧವು ಅವಲಂಬಿಸಿರುವ ಅಂಶಗಳು ಈ ಘಟಕವನ್ನು ನಾವು ಇವತ್ತು ಕಲಿತಾ ಇದ್ದೀವಿ ವಿದ್ಯಾರ್ಥಿಗಳೇ ಈ ಉಪಘಟಕದಲ್ಲಿ ನೀವು ಕಲಿಯುವ ಅಂಶಗಳು ವಿದ್ಯುತ್ ಪ್ರವಾಹವು ವಾಹಕದ ಉದ್ದವನ್ನು ಮತ್ತು ಅಡ್ಡಕೊಯ್ತವನ್ನು ಅವಲಂಬಿಸಿದೆ ವಾಹಕದ ವಿದ್ಯುತ್ ರೋಧಶೀಲತೆ ಅರ್ಥ ಮತ್ತು ಏಕಮಾನ ವಿದ್ಯುತ್ ರೋಧಶೀಲತೆಯನ್ನು ಆಧರಿಸಿದ ಸಮಸ್ಯೆಗಳನ್ನು ಬಿಡಿಸುವುದು ವಿದ್ಯಾರ್ಥಿಗಳೇ ನಾವು ವಿದ್ಯುತ್ ಶಕ್ತಿ ಅಂದ ತಕ್ಷಣ ನಾವು ಈಗಾಗಲೇ ಗಮನಿಸಿದ್ದೀವಿ ಇದು ಆವೇಶಗಳ ಚಲನೆ ಹೌದಾ ಎಲೆಕ್ಟ್ರಾನುಗಳ ಪ್ರವಾಹ ವಿದ್ಯುತ್ ಪ್ರವಾಹ ಅಂದರೆ ಎಲೆಕ್ಟ್ರಾನುಗಳ ಪ್ರವಾಹ ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ದೀವಿ ಈಗ ಇಲ್ಲಿ ಪ್ರಶ್ನೆ ಒಂದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಏನು ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಒಂದೇ ರೀತಿ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಇರುತ್ತಾ ವಿದ್ಯುತ್ ಪ್ರವಾಹ ಇದು ಬಹುಶಃ ನಿಮಗೆ ಆಗಲೇ ಗೊತ್ತಿದೆ ಅಂತ ಅನ್ಕೊಳ್ತೀವಿ ಏನು ವಿದ್ಯುತ್ ಪ್ರವಾಹ ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಆಗತ್ತೆ ಇಲ್ಲಿ ನೋಡ್ತಾ ಇರತಕ್ಕಂತಹ ವೈರಲ್ಲಿ ಬೇರೆ ರೀತಿ ವಿದ್ಯುತ್ ಪ್ರವಾಹ ಆಗುತ್ತೆ ಮತ್ತು ಈ ಒಂದು ರಬ್ಬರಿಂದ ಆಗಿರತಕ್ಕಂತಹ ಎರೇಸರಲ್ಲಿ ವಿದ್ಯುತ್ ಪ್ರವಾಹ ಈ ಪ್ರಮಾಣದಲ್ಲಿ ಆಗುವುದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಹಾಗಾದರೆ ಈ ಒಂದು ಚಟುವಟಿಕೆಯನ್ನು ನಾವು ಮಾಡಿ ನೋಡೋಣವಾ ಅದನ್ನು ನೋಡಿ ಮತ್ತೆ ಅದರ ಅಂಶಗಳನ್ನು ಚರ್ಚೆ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಈಗ ನೀವಿಲ್ಲಿ ಒಂದು ಮಂಡಲವನ್ನು ನೋಡ್ತಾ ಇದ್ದೀರಾ ಇದು ಪೂರ್ಣವಾಗಿಲ್ಲ ನಾವು ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂತಹ ಕೆಲವು ವಸ್ತುಗಳನ್ನು ಈ ಮಂಡಲದಲ್ಲಿ ಜೋಡಿಸಿ ವಿದ್ಯುತ್ ಪ್ರವಾಹ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ ಈಗ ನಾವಿಲ್ಲಿ ಮೊದಲಿಗೆ ಈ ಒಂದು ಕಾಯ್ನನ್ನು ಇಲ್ಲಿ ವಿದ್ಯುತ್ ಮಂಡಲದಲ್ಲಿ ಇರಿಸ್ತಾ ಇದ್ದೀವಿ ಒಂದು ಕಾಯ್ನನ್ನು ಇರಿಸ್ತಾ ಇದ್ದೀವಿ ನೋಡಿ ಒಂದು ಕಾಯ್ನನ್ನು ಇರಿಸಿದ್ದೀವಿ ಈಗ ಸ್ವಿಚ್ಚನ್ನು ಮುಚ್ಚಿದ ಸ್ಥಾನಕ್ಕೆ ತರೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸ್ತಾ ಇದ್ದೀರಾ ಈ ಒಂದು ನಾಣ್ಯವನ್ನು ಇಟ್ಟಿದ್ದೀವಿ ಕಾಯ್ನನ್ನು ಅದರ ಮೂಲಕ ಆವೇಶಗಳು ಯಾವ ರೀತಿ ವೇಗವಾಗಿ ಚಲಿಸ್ತಾ ಇದ್ದಾವೆ ಅಂತಕ್ಕಂಥದನ್ನ ನೋಡ್ತಾ ಇದ್ದೀರಾ ಇದು ಒಂದು ಒಳ್ಳೆಯ ವಾಹಕ ಯಾಕೆಂದರೆ ಲೋಹದಿಂದ ಆಗಿರ್ತಕ್ಕಂಥದ್ದು ಈ ಒಂದು ಕಾಯ್ನನ್ನು ಜಾಗದಲ್ಲಿ ಮತ್ತೊಂದು ವಸ್ತುವನ್ನು ಹಾಕೋಣ ವಿದ್ಯಾರ್ಥಿಗಳೇ ಇಲ್ಲಿರ್ತಕ್ಕಂತಹ ಯಾವುದೋ ಬೇರೆ ಒಂದು ವಸ್ತುವನ್ನು ತೊಗೊಳ್ಳೋಣ ಯಾವ್ದು ತೊಗೊಳ್ಳೋಣ ಇದರಲ್ಲಿ ಬನ್ನಿ ನೋಡೋಣ ಈಗ ನಾವು ತೊಗೊಂಡಿರ್ತಕ್ಕಂಥದ್ದು ಯಾವ ವಸ್ತು ಎರೇಸರ್ ಹೌದಾ ಈಗ ಏನಾಗ್ಬೋದು ವಿದ್ಯಾರ್ಥಿಗಳೇ ವಿದ್ಯುತ್ ಪ್ರವಾಹ ಆಗತ್ತಾ ಅಥವಾ ಆಗೋದಿಲ್ವಾ ನೋಡೋಣವಾ ಬನ್ನಿ ನೋಡೋಣ ಏನು ಗಮನಿಸ್ತಾ ಇದ್ದೀರಾ ನಾವು ಸ್ವಿಚ್ಚನ್ನ ಮುಚ್ಚಿದ ಸ್ಥಾನಕ್ಕೆ ತಂದಿದ್ದೀವಿ ಆದರೆ ವಿದ್ಯುತ್ ಪ್ರವಾಹ ಆಗ್ತಾಯಿಲ್ಲ ಏನಕ್ಕೆ ಆಗ್ತಾ ಇಲ್ಲ ಇದರಲ್ಲಿ ಹಿಂದಿನ ತಗೊಂಡಿದ್ವಿ ತೊಗೊಂಡಿದ್ವಿ ಆಯಿತು ಹಾಗಾದರೆ ಇದರಲ್ಲಿ ಎಲೆಕ್ಟ್ರಾನ್ಗಳು ಹರಿತಾ ಇಲ್ವಾ ಏನು ಕಾರಣ ಇರ್ಬೋದು ಹೌದು ಇಲ್ಲಿ ನಾವು ಬಳಸಿರ್ತಕ್ಕಂಥದ್ದು ಬೇರೆ ವಸ್ತು ಇಲ್ಲಿ ರಬ್ಬರ್ ವಸ್ತುವನ್ನು ಬಳಸಿದ್ದೀವಿ ಎರೇಸರ್ ಬಳಸಿದ್ದೀವಿ ಅದರಲ್ಲಿ ಎಲೆಕ್ಟ್ರಾನುಗಳ ಚಲನೆ ಸಾಧ್ಯ ಆಗ್ತಾಯಿಲ್ಲ ಈ ಒಂದು ಕರೆನ್ಸಿಯ ಒಂದು ನೋಟನ್ನು ಅದನ್ನು ನಾವು ಇದ್ದೀವಿ ಈಗ ಏನಾಗುತ್ತೆ ವಿದ್ಯಾರ್ಥಿಗಳೇ ಯೋಚನೆ ಮಾಡಿದ್ದೀರಾ ವಿದ್ಯುತ್ ಪ್ರವಾಹ ಆಗತ್ತಾ ಅಥವಾ ಆಗೋದಿಲ್ವಾ ನೋಡೋಣ ಬನ್ನಿ ಸೊ ಒಂದು ಪೇಪರ್ ಹಾಳೇನ ತೊಗೊಂಡಿದ್ದೀವಿ ವಿದ್ಯುತ್ ಪ್ರವಾಹ ಆಗ್ತಾಯಿಲ್ಲ ಹೌದಾ ವಿದ್ಯಾರ್ಥಿಗಳೇ ಈಗಷ್ಟೇ ನೀವು ನೋಡಿದಿರಿ ಈ ಒಂದು ಎರೇಸರ್ನ ಬಳಸಿ ನಾವು ವಿದ್ಯುತ್ ಪ್ರವಾಹ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ಎಲೆಕ್ಟ್ರಾನ್ಗಳು ಚಲನೆ ಆಗಲಿಲ್ಲ ಅದೇ ರೀತಿ ಈ ಒಂದು ಆ್ಯಮೀಟರ್ ಆ್ಯಮೀಟರ್ನ ನಾವು ಬಳಸಿದ್ವಿ ಅದರಲ್ಲಿ ವಿದ್ಯುತ್ತು ಸೊನ್ನೆ ತೋರಿಸ್ತಾ ಇತ್ತು ಯಾಕಂದರೆ ಎಲೆಕ್ಟ್ರಾನ್ಗಳ ಚಲನೆ ಆಗ್ತಾ ಇರಲಿಲ್ಲ ಹಾಗಾದರೆ ಈ ಒಂದು ರಬ್ಬರು ಈ ಎಲೆಕ್ಟ್ರಾನ್ಗಳ ಚಲನೆಗೆ ಅಡಚಣೆ ಉಂಟು ಮಾಡ್ತಾ ಇತ್ತು ಆದ್ದರಿಂದ ಅದನ್ನು ನಾವು ಆ ವಸ್ತುವಿನ ರೋಧ ಅಂತ ಕರಿತೀವಿ ರೋಧ ಅಂತ ಅಂದರೆ ಅದು ಎಲೆಕ್ಟ್ರಾನುಗಳ ಚಲನೆಯನ್ನು ತಡಿತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥದ್ದು ಅಥವಾ ಎಲೆಕ್ಟ್ರಾನುಗಳ ಚಲನೆಗೆ ಅಡಚಣೆಯನ್ನು ಉಂಟು ಮಾಡ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥದ್ದು ಇಲ್ಲಿ ಇದು ಒಂದು ವಾಹಕ ಅಲ್ಲ ರಬ್ಬರ್ ಬಳಸಿರ್ತಕ್ಕಂಥದ್ದು ಇದು ಒಂದು ವಾಹಕ ಅಲ್ಲ ಹಾಗಾಗಿ ಅದರ ಮೂಲಕ ಎಲೆಕ್ಟ್ರಾನುಗಳು ಹರಿತಾ ಇಲ್ಲ ವಿದ್ಯಾರ್ಥಿಗಳೇ ಅದೇ ರೀತಿ ನಾವು ಒಂದು ಪೇಪರ್ನ ಪೀಸ್ನ ತಗೊಂಡಿದ್ವಿ ಅದರಲ್ಲಿ ನಾವು ನೋಡಿದಾಗ ವಿದ್ಯುತ್ ಪ್ರವಾಹ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲೂ ಕೂಡ ನಮಗೆ ವಿದ್ಯುತ್ ಪ್ರವಾಹ ಸೊನ್ನೆ ಇತ್ತು ಇಲ್ಲಿ ನೋಡಿ ಅದರ ವಿದ್ಯುತ್ ರೋಧ ಅಂದರೆ ಆ ಒಂದು ವಿದ್ಯುತ್ತಿನ ಚಲನೆಗೆ ಅಡಚಣೆ ಮಾಡ್ತಕ್ಕಂತಹ ಸಾಮರ್ಥ್ಯ ಎಷ್ಟಿದೆ ಎಷ್ಟು ದೊಡ್ಡ ಸಂಖ್ಯೆ ಇದೆ ಗಮನಿಸ್ತಾ ಇದ್ದೀರಾ ಹೌದಾ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ ನೀವು ಬೇಕಾದರೆ ಅದರಲ್ಲಿ ಇರತಕ್ಕಂಥ ಸೊನ್ನೆಗಳನ್ನು ಕೂಡ ಎಣಿಸಬಹುದು ಸೊ ಅದನ್ನು ಘಾತಾಂಕ ರೂಪದಲ್ಲಿ ಕೂಡ ನಾವು ಸೂಚಿಸಬಹುದು ಹಾಗಾದರೆ ಈ ವಸ್ತುಗಳು ಹೆಚ್ಚು ರೋಧ ಇರ್ತಕ್ಕಂಥ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಆಗೋದಿಲ್ಲ ಹೌದಾ ಆದರೆ ನಾವು ನಾಣ್ಯ ಇಟ್ಟಿದ್ವಿ ನಾಣ್ಯದಲ್ಲಿ ರೋಧ ಎಷ್ಟಿದೆ ಸೊನ್ನೆ ಓಂ ಇದೆ ಸೊನ್ನೆ ಓಂ ಇದೆ ಹಾಗಾಗಿ ಅದರ ಮೂಲಕ ವಿದ್ಯುತ್ ಪ್ರವಾಹ ನೋಡಿ ಎಷ್ಟಿದೆ ಎಷ್ಟು ಹೆಚ್ಚು ಸಂಖ್ಯೆ ತೋರಿಸ್ತಾ ಇದೆ ಅದರಲ್ಲಿ ಹೌದಾ ಅಂದರೆ ಹೆಚ್ಚು ವಿದ್ಯುತ್ ಪ್ರವಾಹ ಆಗ್ತಾಯಿದೆ ಅಂತಕ್ಕಂಥದ್ದು ಈಗ ವಿದ್ಯಾರ್ಥಿಗಳೇ ಹಾಗಾದರೆ ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಕೂಡ ಬೇರೆ ಬೇರೆ ಆಗಲು ಕಾರಣವೇನು ಅಂತ ಅಂದರೆ ಇದಕ್ಕೆ ಕಾರಣ ವಸ್ತುವಿನ ವಿದ್ಯುತ್ ರೋಧ ಹೌದಾ ವಾಹಕ ಮತ್ತು ರೋಧಕ ವಾಹಕ ಯಾವುದು ಈಗ ನೀವು ನೋಡಿರತಕ್ಕಂಥ ಚಟುವಟಿಕೆಯಲ್ಲಿ ವಾಹಕ ಯಾವುದು ಹೌದು ವಾಹಕ ನಾಣ್ಯ ಹೌದಾ ಉತ್ತಮವಾಗಿರ್ತಕ್ಕಂಥ ವಾಹಕ ಲೋಹದಿಂದ ಆಗಿರ್ತದೆ ಅದರಲ್ಲಿ ಎಲೆಕ್ಟ್ರಾನ್ಗಳು ಬಹಳ ಸುಲಭವಾಗಿ ಚಲನೆ ಮಾಡೋಕ್ಕೆ ನಾವು ಮಾಡಬಹುದು ವಾಹಕಗಳಲ್ಲಿ ನಾವು ಎಲೆಕ್ಟ್ರಾನ್ಗಳನ್ನ ಚಲನೆ ಮಾಡೋಕ್ಕೆ ಸಾಧ್ಯ ಕಷ್ಟ ಆಗತ್ತೆ ಎಲೆಕ್ಟ್ರಾನ್ಗಳು ಅಷ್ಟು ವೇಗವಾಗಿ ಚಲನೆ ಮಾಡುವುದಿಲ್ಲ ಹೌದಾ ವಾಹಕಗಳಲ್ಲಿ ಹಾಗಾಗಿ ನಾವಿಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಏನಿಲ್ಲ ಅಂತಂದರೆ ಯಾವ ವಸ್ತುಗಳು ಉತ್ತಮ ವಾಹಕ ಆಗಿರ್ತವೋ ಅದರಲ್ಲಿ ಆವೇಶಗಳು ಒಳಗೆ ಕಾಣಿಸ್ತಾ ಇರ್ತಕ್ಕಂಥ ಆವೇಶಗಳ ಚಲನೆ ಬಹಳ ವೇಗವಾಗಿ ನಡೆಯುತ್ತೆ ಅದೇ ರೋಧಕಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಆವೇಶಗಳು ಚಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಆವೇಶಗಳನ್ನು ತಡಿತಕ್ಕಂಥ ಸಾಮರ್ಥ್ಯ ಈ ಒಂದು ರೋಧಕಗಳಿಗೆ ಇರುತ್ತೆ ಅಂತಕ್ಕಂಥದ್ದು ಈಗ ವಿದ್ಯಾರ್ಥಿಗಳೇ ಹಾಗಾದರೆ ವಾಹಕ ಮತ್ತು ರೋಧಕಗಳಿಗೆ ಏನು ವ್ಯತ್ಯಾಸ ಇದೆ ಒಂದು ನಿರ್ದಿಷ್ಟ ಗಾತ್ರದ ವಸ್ತು ಕಡಿಮೆ ರೋಧವನ್ನು ಒದಗಿಸಿದರೆ ಅದು ಉತ್ತಮ ವಾಹಕ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಅದರಲ್ಲಿ ರೋಧ ಕಡಿಮೆ ಇದ್ದರೆ ಅದು ಉತ್ತಮ ವಾಹಕ ಆಗತ್ತೆ ಹೌದಾ ಅದೇ ರೋಧಕ ಅಂದಾಗ ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎಂದು ಕರೆಯುತ್ತೇವೆ ರೋಧಕವು ಉತ್ತಮ ವಾಹಕವಲ್ಲ ಇಲ್ಲಿ ವಾಹಕ ಮತ್ತು ರೋಧಕ ಇವುಗಳಿಗೆ ನಾವು ಹೋಲಿಕೆಯನ್ನು ಮಾಡ್ತಾಯಿದ್ದೀವಿ ನೋಡಿ ವಾಹಕ ದುರ್ಬಲ ವಾಹಕ ಮತ್ತು ಅವಾಹಕ ಸೊ ದುರ್ಬಲ ವಾಹಕದಲ್ಲಿ ಏನಾಗುತ್ತೆ ಅಲ್ಪ ಪ್ರಮಾಣದ ಆವೇಶಗಳ ಚಲನೆ ಆಗತ್ತೆ ಇಲ್ಲಿ ಹೆಚ್ಚಿನ ರೋದವನ್ನು ಉಂಟು ಮಾಡತಕ್ಕಂತಹ ಒಂದೇ ಗಾತ್ರದ ವಸ್ತುಗಳನ್ನ ತಗೊಂಡಿದ್ದೀವಿ ನಾವು ಗಾತ್ರ ಒಂದೇ ಇದೆ ಹೌದಾ ಆದರೆ ನೀವು ನೋಡ್ತಾ ಇದ್ದೀರಾ ಆವೇಶಗಳು ಎಲ್ಲಿ ಜಾಸ್ತಿ ಇದೆ ಮೂರರಲ್ಲಿ ಹೌದು ಆವೇಶಗಳು ವಾಹಕದಲ್ಲಿ ಜಾಸ್ತಿ ಇದೆ ಚಲನೆ ಇದೆ ಆದರೆ ದುರ್ಬಲ ವಾಹಕದಲ್ಲಿ ಆವೇಶಗಳ ಚಲನೆ ಕಡಿಮೆ ಇದೆ ಹಾಗಾದರೆ ಹೆಚ್ಚಿನ ರೋಧವನ್ನು ಒಡ್ಡುವ ಅಂಶ ಯಾವುದು ಇದರಲ್ಲಿ ಆ ವಾಹಕಗಳಲ್ಲಿ ಅಂತೂ ಆವೇಶಗಳ ಚಲನೆ ಆಗೋದೇ ಇಲ್ಲ ದುರ್ಬಲ ವಾಹಕಗಳಲ್ಲಿ ಅಲ್ಪ ಪ್ರಮಾಣದ ಆವೇಶಗಳನ್ನ ಮಾತ್ರ ಅದು ಚಲನೆ ಮಾಡೋಕ್ಕೆ ಅವಕಾಶ ಇರುತ್ತೆ ಆದರೆ ವಾಹಕಗಳಲ್ಲಿ ಬಹಳ ಕಡಿಮೆ ಆಗಿರತಕ್ಕಂತಹ ರೋಧ ಇರುತ್ತೆ ಅತಿ ಹೆಚ್ಚಿನ ರೋಧ ಮಧ್ಯಮ ಮಟ್ಟದಲ್ಲಿರ್ತಕ್ಕಂತಹ ರೋಧ ಮತ್ತು ಅಲ್ಪ ಪ್ರಮಾಣದ ರೋಧವನ್ನು ನಾವು ಸೂಚಿಸ್ತಾ ಇದ್ದೀವಿ ಆವೇಶಗಳ ಇರುವಿಕೆಯನ್ನು ಗಮನಿಸ್ತಾ ಇದ್ದೀವಿ ಈಗ ವಿದ್ಯಾರ್ಥಿಗಳೇ ಹಾಗಾದರೆ ಈ ರೋಧಕ್ಕೂ ವಿದ್ಯುತ್ ಪ್ರವಾಹಕ್ಕೂ ಏನಾದರೂ ಸಂಬಂಧ ಇದೆಯಾ ಇಲ್ಲಿ ನೀವು ಗಮನಿಸಿದ್ರೆ ರೋಧ ಮತ್ತು ವಿದ್ಯುತ್ ಪ್ರವಾಹ ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ನಮಗೆ ಗೊತ್ತಾಗುತ್ತೆ ವಾಹಕದಲ್ಲಿ ನೋಡಿ ವಿದ್ಯಾರ್ಥಿಗಳೇ ವಾಹಕದಲ್ಲಿ ರೋಧ ಕಡಿಮೆ ಇದೆ ಕೆಳಗಿನ ಬಾಣದ ಗುರುತು ಕೆಳಮುಖವಾಗಿದೆ ವಾಹಕದಲ್ಲಿ ಆದರೆ ವಿದ್ಯುತ್ ಪ್ರವಾಹ ಹೆಂಗಿರುತ್ತೆ ಹೆಚ್ಚಿರುತ್ತೆ ಅದಕ್ಕೆ ಬಾಣದ ಗುರುತು ವಿದ್ಯುತ್ತಲ್ಲಿ ನೋಡಿ ಮೇಲ್ಮುಖವಾಗಿದೆ ಹೌದಾ ಅದೇನೇ ಅವಾಹಕದಲ್ಲಿ ಗಮನಿಸಿ ಅವಾಹಕದಲ್ಲಿ ನಮಗೆ ರೋಧ ಹೆಚ್ಚಿದೆ ಆದರೆ ಅಲ್ಲಿ ವಿದ್ಯುತ್ ಪ್ರವಾಹ ಕಡಿಮೆ ಇರುತ್ತೆ ಹಾಗಾದರೆ ರೋಧ ಮತ್ತು ವಿದ್ಯುತ್ ಪ್ರವಾಹ ಇದು ನೇರ ಸಂಬಂಧ ಇರೋದಿಲ್ಲ ಇದು ವಿಲೋಮ ಸಂಬಂಧ ಹೊಂದಿರುತ್ತವೆ ಅಂದರೆ ಒಂದು ಹೆಚ್ಚಿದ್ದಾಗ ಮತ್ತೊಂದು ಕಡಿಮೆ ಇರುತ್ತೆ ಹೌದಾ ರೋಧ ಕಡಿಮೆ ಇದ್ದಾಗ ವಿದ್ಯುತ್ ಪ್ರವಾಹ ಹೆಚ್ಚು ಅದೇ ರೋಧ ಹೆಚ್ಚಿದ್ದಾಗ ವಿದ್ಯುತ್ ಪ್ರವಾಹ ಕಡಿಮೆ ಹಾಗಾದರೆ ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಕೂಡ ಬೇರೆ ಬೇರೆ ಆಗಿರುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇದಕ್ಕೆ ಕಾರಣ ಕೆಲವು ವಸ್ತುಗಳು ವಿದ್ಯುತ್ ಪ್ರವಾಹದ ಹರಿವಿಗೆ ಸುಲಭ ಮಾರ್ಗವನ್ನು ನೀಡುತ್ತವೆ ಆದರೆ ಇತರೆ ವಸ್ತುಗಳು ಹರಿವಿಗೆ ರೋಧವನ್ನು ಒಡ್ಡುತ್ತವೆ ಹೌದಾ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೊಂದು ಪ್ರಶ್ನೆ ಇದೆ ಏನದು ಅಂತ ಅಂದರೆ ವಿದ್ಯುತ್ ಪ್ರವಾಹವು ವಾಹಕದ ಉದ್ದವನ್ನು ಅವಲಂಬಿಸಿದೆಯೇ ಅಂದರೆ ಇಲ್ಲಿ ಒಂದು ತಂತಿ ಎ ಮತ್ತು ತಂತಿ ಬಿ ಎರಡು ತಂತಿಗಳನ್ನು ತಗೊಂಡಿದ್ದೀವಿ ಒಂದು ತಂತಿ ಹೇಗಿದೆ ಇನ್ನೊಂದು ತಂತಿಗಿಂತ ಉದ್ದ ಇದೆ ಆದರೆ ಅದರ ಅಡ್ಡ ಕೊಯ್ತ ಅಥವಾ ದಪ್ಪ ಎರಡು ಸಮವಿದೆ ಹೌದಾ ಒಂದು ಹೆಚ್ಚು ಉದ್ದವಿದೆ ಹಾಗಾದರೆ ಇದರಲ್ಲಿ ಯಾವುದರಲ್ಲಿ ಹೆಚ್ಚು ವಿದ್ಯುತ್ ಪ್ರವಾಹ ಆಗುತ್ತೆ ಅಥವಾ ಯಾವುದರಲ್ಲಿ ಕಡಿಮೆ ವಿದ್ಯುತ್ ಪ್ರವಾಹ ಆಗುತ್ತೆ ನೋಡೋಣವಾ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ನೋಡಿ ಒಂದು ವಾಹಕವಿದೆ ಇಲ್ಲಿರ್ತಕ್ಕಂಥದ್ದು ವಾಹಕ ಮತ್ತು ಈಗ ಇಲ್ಲಿ ಮೂರು ಅಂಶಗಳನ್ನು ನೋಡ್ತಾ ಇದ್ದೀರಾ ಅದರಲ್ಲಿ ಒಂದು ಎಲ್ ಅಂತಕ್ಕಂಥ ಅಂಶ ನೋಡ್ತಾ ಇದ್ದೀರಾ ಅಲ್ಲಿ ಎಲ್ ಅಂತ ಅಂದರೆ ಉದ್ದ ಈ ವಾಹಕದ ಉದ್ದ ಈ ಒಂದು ತಂತಿ ಎಷ್ಟು ಉದ್ದ ಇದೆ ಅದನ್ನು ಇಲ್ಲಿ ಸೂಚಿಸ್ತಾ ಇದ್ದೀವಿ ಈ ತಂತಿ ಎಷ್ಟು ಉದ್ದ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಹತ್ತು ಸೆಂಟಿಮೀಟರ್ ಉದ್ದ ಇದೆ ತಂತಿ ಹೌದಾ ಹಾಗಾದರೆ ಈಗ ನಾನು ಈ ಒಂದು ತಂತಿಯ ಉದ್ದವನ್ನು ನಾನು ಹೆಚ್ಚು ಮಾಡ್ತೀನಿ ಹೆಚ್ಚು ಮಾಡಿದಾಗ ನೀವು ಈ ವಿದ್ಯುತ್ ರೋಧ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಅಂದರೆ ವಿದ್ಯುತ್ ರೋಧ ಎಷ್ಟಿದೆ ಈಗ ಝೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಅದನ್ನು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ ನೀವು ಉದ್ದ ತಂತಿಯ ಉದ್ದ ಹತ್ತು ಸೆಂಟಿಮೀಟರ್ ಅದೇ ವಿದ್ಯುತ್ ರೋಧ ಝೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಓಂ ಸೊನ್ನೆ ಪಾಯಿಂಟ್ ಆರು ಆರು ಏಳು ಓಂ ಬರ್ಕೊಂಡ್ರ ನೀವು ಹೌದು ಈಗ ಮೊದಲನೇ ದಾಖಲೆಯನ್ನು ಮಾಡ್ಕೊಂಡಿದ್ದೀರಾ ನೀವು ನಾನು ಈಗ ಉದ್ದವನ್ನು ಹೆಚ್ಚು ಮಾಡ್ತೀನಿ ಆಮೇಲೆ ಈ ಒಂದು ವಿದ್ಯುತ್ ರೋಧ ಏನಾಗತ್ತೆ ಅಂತ ನೀವು ಗಮನಿಸಿ ನೋಡಿ ಉದ್ದ ಇದೆ ತಂತಿದು ಸೊ ಈಗ ನಾನು ಅದನ್ನು ಎಷ್ಟಾಗಿದೆ ಈಗ ತಂತಿಯ ಉದ್ದ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸ್ತಾ ಇದ್ದೀರಲ್ವಾ ಹದಿನೈದು ಪಾಯಿಂಟ್ ಒಂದು ಸೊನ್ನೆ ಸೆಂಟಿಮೀಟರ್ ತಂತಿಯ ಉದ್ದ ಮೊದಲೇ ಹತ್ತು ಸೆಂಟಿಮೀಟ್ರ್ ಇತ್ತು ತಂತಿಯ ಉದ್ದ ಹೆಚ್ಚಾಗಿದೆ ಈಗ ನಿಮಗೆ ನಾನು ಏನು ಗಮನಿಸಕ್ಕೆ ಹೇಳಿದೆ ರೆಸಿಸ್ಟೆನ್ಸ್ ಅಥವಾ ವಿದ್ಯುತ್ ರೋಧವನ್ನು ಗಮನಿಸಿ ಅಂತ ಹೇಳಿದೆ ಎಷ್ಟಿದೆ ಇಲ್ಲಿ ಒಂದು ಪಾಯಿಂಟ್ ಸೊನ್ನೆ ಒಂದು ಓಂ ಹಾಗಾದರೆ ಮೊದಲೇ ಎಷ್ಟಿತ್ತು ನೀವು ಬರ್ಕೊಂಡದ್ರಲ್ವಾ ಸೊನ್ನೆ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಇತ್ತು ಏನಾಗಿದೆ ರೋಧ ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಯಿತು ನಾವು ಇಲ್ಲಿ ತಂತಿಯ ಉದ್ದವನ್ನು ಹೆಚ್ಚು ಮಾಡ್ತಾಯಿದ್ದೀವಿ ಹೌದಾ ಇನ್ನೊಂದು ಅಳತೆಯನ್ನು ನೋಡೋಣವಾ ಬನ್ನಿ ನೋಡೋಣ ನೋಡಿ ತಂತಿಯ ಉದ್ದ ಹೆಚ್ಚಾದಂಗೆ ರೋಧ ಗಮನಿಸಿ ಹೇಗೆ ಹೆಚ್ಚಾಗ್ತಾ ಇದೆ ಹೌದಾ ಸೊ ತಂತಿಯ ಉದ್ದ ಹೆಚ್ಚಾದಂಗೆ ತಂತಿಯಲ್ಲಿರ್ತಕ್ಕಂತಹ ವಿದ್ಯುತ್ ರೋಧವೂ ಸಹ ಏನಾಗತ್ತೆ ವಿದ್ಯಾರ್ಥಿಗಳೇ ಹೆಚ್ಚಾಗತ್ತೆ ಹೌದಾ ಸರಿಯಾಗಿ ಗಮನಿಸಿದ್ದೀರಾ ನೀವು ಉದ್ದವನ್ನು ಹೆಚ್ಚು ಮಾಡಿದಾಗ ರೋಧ ಹೆಚ್ಚಾಗಿತ್ತು ಉದ್ದ ಕಡಿಮೆ ಮಾಡಿದಾಗ ರೋಧ ಕಡಿಮೆ ಆಗಿರ್ತಕ್ಕಂಥದನ್ನ ನಾವು ಗಮನಿಸಿದ್ವಿ ಹೌದಾ ವಿದ್ಯಾರ್ಥಿಗಳೇ ಈಗಷ್ಟೇ ನೀವು ಈ ಚಟುವಟಿಕೆಯನ್ನು ನೋಡಿದ್ದೀರಾ ಅದರಲ್ಲಿ ನೀವು ಗಮನಿಸಿರ್ತಕ್ಕಂಥದ್ದು ಏನು ತಂತಿಯ ಉದ್ದ ಹೆಚ್ಚಾದಂಗೆ ವಿದ್ಯುತ್ ರೋಧನೂ ಕೂಡ ಹೆಚ್ಚಾಗ್ತಾ ಇದೆ ನೀವು ನೋಡಿರಬಹುದು ಒಂದು ರಸ್ತೆಯನ್ನು ನಾವು ದಾಟಿ ಹೋಗಬೇಕಾದ್ರೆ ಆ ರಸ್ತೆಯ ಉದ್ದ ಕಡಿಮೆ ಇದ್ದಷ್ಟು ನಾವು ಅದನ್ನು ಬೇಗ ದಾಟಿ ಹೋಗ್ತೀವಿ ಅದೇ ನಾವು ಒಂದು ಊರಿಂದ ಮತ್ತೊಂದು ಊರಿಗೆ ದೊಡ್ಡದಾಗಿರ್ತಕ್ಕಂಥ ರಸ್ತೆಯನ್ನು ದಾಟಬೇಕಾದ್ರೆ ಬಹಳಷ್ಟು ಸಮಯ ತಗೊಂಡು ದಾಟ್ತೀವಿ ನಾವು ಹೌದಾ ಹಾಗೆಯೇ ಇಲ್ಲಿ ತಂತಿಯಲ್ಲೂ ಸಹ ತಂತಿಯ ಉದ್ದ ಹೆಚ್ಚಾದಂಗೆ ಆ ಒಂದು ಆವೇಶಗಳು ಒಳಗೆ ಏನು ಚಲನೆ ಮಾಡ್ತವೆ ಅಲ್ಲಿ ಅದಕ್ಕೆ ಹೆಚ್ಚು ಅಡಚಣೆಗಳು ಉಂಟಾಗತ್ತೆ ಆವೇಶಗಳು ಒಂದು ತುದಿಯಿಂದ ಮತ್ತೊಂದು ತುದಿಗೆ ತಲುಪಕ್ಕೆ ಹೆಚ್ಚು ದೂರ ಕ್ರಮಿಸುವಾಗ ಅದರ ಅಡಚಣೆಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ ಆದ್ದರಿಂದ ನಮಗೆ ವಿದ್ಯುತ್ ರೋಧ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ನಾವು ಇದನ್ನು ಏನಂತ ಕರಿಬಹುದು ನೇರ ಸಂಬಂಧ ಇದೆ ನೇರ ನೇರಾನುಪಾತದಲ್ಲಿದೆ ಯಾವುದ್ಯಾವುದು ಅನುಪಾತದಲ್ಲಿ ಇರತಕ್ಕಂಥದ್ದು ನೋಡಿ ವಿದ್ಯುತ್ ರೋಧ ಆರ್ ಮತ್ತು ಎಲ್ ವಾಹಕ ತಂತಿಯ ಉದ್ದ ಲೆಂತ್ ರೆಸಿಸ್ಟೆನ್ಸ್ ಮತ್ತು ಲೆಂತ್ ಹೌದಾ ಸೊ ಇದೆರಡು ನೇರಾನುಪಾತದಲ್ಲಿದೆ ಅಂತ ಹೇಳ್ಬೋದಾ ಒಂದು ಜಾಸ್ತಿ ಆದರೆ ಮತ್ತೊಂದು ಜಾಸ್ತಿ ಆಗ್ತಾ ಇದೆ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನು ವಿದ್ಯಾರ್ಥಿಗಳೇ ನಾನು ಆವಾಗಲೇ ಕೇಳಿದ್ದೆ ಇವೆರಡು ತಂತಿಗಳಲ್ಲಿ ಯಾವುದು ಹೆಚ್ಚು ವಿದ್ಯುತ್ ಪ್ರವಾಹ ಆಗತ್ತೆ ಯಾವುದರಲ್ಲಿ ಅಂತಕ್ಕಂಥದ್ದು ಸೊ ಈಗ ನಾವು ನೇರಾನುಪಾತದಲ್ಲಿದೆ ಅಂತ ಹೇಳಿದ್ದೀವಿ ಹಾಗಾದರೆ ಯಾವುದರಲ್ಲಿ ಹೆಚ್ಚು ವಿದ್ಯುತ್ ಪ್ರವಾಹ ಆಗತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಾವುದರಲ್ಲಿ ಹೆಚ್ಚು ರೋಧ ಇರುತ್ತೆ ಹಾಂ ತಂತಿ ಏನಲ್ಲಿ ಹೆಚ್ಚು ರೋಧ ಇರತ್ತೆ ಹೌದಾ ಇವೆರಡೂ ಒಂದೇ ವಸ್ತುವಿನಿಂದ ಮಾಡಿರ್ತಕ್ಕಂಥ ತಂತಿಗಳು ಮತ್ತು ಅಷ್ಟೇ ದಪ್ಪ ಇದ್ದಾವೆ ಆದರೆ ಉದ್ದ ಮಾತ್ರ ಬೇರೆ ಬೇರೆ ಹಾಗಾದರೆ ನಿಮಗೆ ಗೊತ್ತಾಗ್ತಾ ಇದೆ ಇದರ ರೋಧ ಹೆಚ್ಚು ಇದರ ರೋಧ ಕಡಿಮೆ ಯಾಕಂದರೆ ಉದ್ದ ಕಡಿಮೆ ಇದೆ ಇದರ ರೋಧ ಕಡಿಮೆ ಇದೆ ಅಂದರೆ ಇದರಲ್ಲಿ ಅಡಚಣೆಗಳು ಕಡಿಮೆ ಆವೇಶಗಳ ಚಲನೆಗೆ ಹಾಗಾದರೆ ವಿದ್ಯುತ್ ಪ್ರವಾಹ ತಂತಿ ಬೀನಲ್ಲಿ ಹೆಚ್ಚಾಗತ್ತೆ ಯಾಕಂದರೆ ಕಡಿಮೆ ಉದ್ದ ಇದೆ ಆದ್ದರಿಂದ ಅದರ ವಿದ್ಯುತ್ ರೋಧ ಕಡಿಮೆ ಉದ್ದನೆಯ ತಂತಿಗಿಂತ ವಿದ್ಯುತ್ ರೋಧ ಕಡಿಮೆ ಹೆಚ್ಚು ವಿದ್ಯುತ್ ಪ್ರವಾಹ ಆಗುತ್ತೆ ತಂತಿ ಬಿನಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಉಪಕರಣವನ್ನು ನೀವು ಹಿಂದಿನ ತರಗತಿಯಲ್ಲಿ ನೋಡಿದ್ರಿ ನೋಡಿದಿರಿಯೋಸ್ಟ್ಯಾಟ್ ಇದರಿಂದ ನಾವು ಮಂಡಲಲ್ಲಿರ್ತಕ್ಕಂತಹ ವಿದ್ಯುತ್ ರೋಧವನ್ನು ಬದಲಾವಣೆ ಮಾಡಬಹುದು ನೀವು ಇಲ್ಲಿ ಗಮನಿಸಿದ್ರೆ ಮೇಲೆ ಒಂದು ಕಪ್ಪಾಗಿರ್ತಕ್ಕಂತಹ ಒಂದು ಬಾಕ್ಸ್ ಇದೆ ಅದನ್ನು ತಳ್ಳಿ ವಿದ್ಯುತ್ ರೋಧವನ್ನು ಬದಲಾವಣೆ ಮಾಡಬಹುದು ಇದನ್ನು ಹೀಗೆ ತಳ್ಳಬಹುದು ನಾವು ಹೀಗೆ ತಳ್ಳಿದಾಗ ಅದರ ವಿದ್ಯುತ್ ರೋಧ ಹೇಗೆ ಬದಲಾವಣೆ ಆಗುತ್ತೆ ಯೋಚನೆ ಮಾಡಿದ್ದೀರಾ ಯೋಚನೆ ಮಾಡಿ ಈಗ ನೀವು ನೋಡಿದ್ರಲ್ಲ ವಿದ್ಯುತ್ ರೋಧ ಹೇಗೆ ಬದಲಾವಣೆ ಆಯಿತು ಅಂತ ಅದರ ಉದ್ದವನ್ನು ಬದಲಾವಣೆ ಮಾಡಿದ್ರೆ ವಿದ್ಯುತ್ ರೋಧ ಬದಲಾವಣೆ ಆಯಿತು ತಂತಿದು ಅದೇ ರೀತಿ ನಾವು ಈ ತಂತಿಗೆ ಈ ರಿಯೋಸ್ಟ್ಯಾಟಲ್ಲಿ ತಂತಿಯನ್ನು ಸುತ್ತುವರೆದಿದ್ದಾರೆ ಸೊ ಆ ಸುತ್ತುವರಿದ ತಂತಿಯನ್ನು ನಾವು ಈ ಒಂದು ಧ್ರುವಗಳು ಅದನ್ನು ಸ್ಪರ್ಶಿಸ್ತಾ ಇದ್ದಾವೆ ಅದನ್ನು ತಳ್ಳಿದಾಗ ಈ ತಂತಿಯ ಉದ್ದ ಬದಲಾವಣೆ ಆಗ್ತಾ ಇರೋದ್ರಿಂದ ಅಲ್ಲಿ ವಿದ್ಯುತ್ ರೋಧನ ಕೂಡ ಬದಲಾವಣೆ ಆಗುತ್ತೆ ಹಾಗಾದರೆ ಈಗ ನಾವು ಪ್ರಶ್ನೆಯನ್ನು ಬದಲಾವಣೆ ಮಾಡೋಣ ಏನದು ಇದರಲ್ಲಿ ನೀವು ಗಮನಿಸಬಹುದು ಎರಡು ತಂತಿ ಉದ್ದ ಒಂದೇ ಇದೆಯಾ ಬೇರೆ ಬೇರೆ ಇದೆಯಾ ಹೌದಾ ಒಂದೇ ಉದ್ದ ಇರತಕ್ಕಂತಹ ಎರಡು ತಂತಿಗಳು ಒಂದೇ ವಸ್ತುವಿನಿಂದ ಮಾಡಿರ್ತಕ್ಕಂಥ ತಂತಿಗಳು ಬೇರೆ ಬೇರೆ ವಸ್ತುವಿಂದ ಅಲ್ಲ ಹಾಗಾದರೆ ಈಗ ನನ್ನ ಪ್ರಶ್ನೆ ಏನಂತಂದರೆ ಇವೆರಡರಲ್ಲಿ ವ್ಯತ್ಯಾಸ ಉದ್ದದಲ್ಲಿಲ್ಲ ಮತ್ತು ಏನರಲ್ಲಿ ವ್ಯತ್ಯಾಸ ಇದೆ ಇದರ ಅಡ್ಡ ಕೊಯ್ತ ಅದರಲ್ಲಿ ವ್ಯತ್ಯಾಸ ಇದೆ ಇದು ಚಿಕ್ಕದಾಗಿರ್ತಕ್ಕಂತಹ ವಿಸ್ತೀರ್ಣವನ್ನು ಹೊಂದಿರತಕ್ಕಂತಹ ಅಡ್ಡ ಕೊಯ್ತ ಹೊಂದಿರತಕ್ಕಂತಹ ತಂತಿ ಇದು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂತಹ ತಂತಿ ಹಾಗಾದರೆ ನಿಮ್ಮ ಯೋಚನೆ ಏನಿದೆ ಇದರ ಬಗ್ಗೆ ಯಾವುದ್ರಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾಗಬಹುದು ಯಾವುದರಲ್ಲಿ ಕಡಿಮೆ ಆಗಬಹುದು ನೋಡೋಣವಾ ಬನ್ನಿ ಇದನ್ನು ಈ ಚಟುವಟಿಕೆ ಮೂಲಕ ನೋಡೋಣ ಈ ಒಂದು ತಂತಿನ ಗಮನಿಸ್ತಾ ಇದ್ದೀರಾ ಆವಾಗಲೇ ನಾವು ಉದ್ದವನ್ನು ಹೆಚ್ಚು ಮಾಡಿದಾಗ ರೋಧ ಹೆಚ್ಚಾಗಿತ್ತು ಉದ್ದ ಕಡಿಮೆ ಮಾಡಿದಾಗ ರೋಧ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ವಿ ಹೌದಾ ಈಗ ನಾವು ಉದ್ದವನ್ನು ಹಾಗೇನೇ ಇಟ್ಕೊಳ್ಳೋಣ ವಿಸ್ತೀರ್ಣವನ್ನು ನೋಡಿ ಏರಿಯಾ ಅಥವಾ ಅಡ್ಡ ಕೊಯ್ತ ಇದನ್ನು ಈಗ ಬದಲಾವಣೆ ಮಾಡ್ತೀನಿ ಏನಾಗ್ಬೋದು ನೋಡೋಣ ನೀವೇನೂ ಗಮನಿಸಬೇಕು ನಿಮಗೆ ಗೊತ್ತಿದೆಯಲ್ವಾ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ವಿದ್ಯುತ್ ರೋಧ ಏನಾಗತ್ತೆ ಮತ್ತು ಈಗ ವಿಸ್ತೀರ್ಣ ಏನಾಗತ್ತೆ ಅಂತಕ್ಕಂಥದ್ದು ಏಳು ಪಾಯಿಂಟ್ ಐದು ಸೊನ್ನೆ ಸೆಂಟಿಮೀಟರ್ ಸ್ಕ್ವೇರ್ ಇದೆ ಈಗ ಸದ್ಯಕ್ಕೆ ವಿಸ್ತೀರ್ಣ ನೋಡಿ ಈಗ ನಾನು ಹೆಚ್ಚು ಮಾಡ್ತೀನಿ ವಿಸ್ತೀರ್ಣವನ್ನು ನೋಡಿ ಆ ತಂತಿನ ಗಮನಿಸ್ತಾ ಇದ್ದೀರಾ ಹೇಗೆ ದಪ್ಪ ಆಗ್ತಾಯಿದೆ ಅದು ಅಲ್ವಾ ಹಾಗೆಯೇ ನೀವು ಇದನ್ನು ಗಮನಿಸಬೇಕು ವಿದ್ಯುತ್ ರೋಧ ಏನಾಗ್ತಾಯಿದೆ ನೋಡಿ ತಂತಿಯ ವಿಸ್ತೀರ್ಣ ಹೆಚ್ಚು ಮಾಡಿದಂಗೆ ರೋಧ ಕಡಿಮೆ ಇದೆಯಾ ಹೌದು ವಿದ್ಯಾರ್ಥಿಗಳೇ ಕಡಿಮೆ ಇದೆ ನೋಡಿ ಸೊನ್ನೆ ಪಾಯಿಂಟ್ ನಾಲ್ಕಿದೆ ಹಾಗೆಯೇ ವಿಸ್ತೀರ್ಣ ಜಾಸ್ತಿ ಆದಂಗೆ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತು ಎಂಟಕ್ಕೆ ಬಂದಿದೆ ಹಾಗೆಯೇ ನಾನು ವಿಸ್ತೀರ್ಣವನ್ನು ಕಡಿಮೆ ಮಾಡ್ತೀನಿ ನೋಡಿ ವಿದ್ಯುತ್ ರೋಧ ಏನಾಗ್ತಾಯಿದೆ ನೋಡಿ ತಂತಿ ತೆಳ್ಳಗಾದಂಗೆ ರೋಧ ಹೆಚ್ಚಾಗ್ತಾ ಇದೆ ಹೌದಾ ನೋಡಿ ಹೇಗೆ ಹೆಚ್ಚಾಯಿತು ಹಾಗಾದರೆ ವಿದ್ಯಾರ್ಥಿಗಳೇ ಇದು ಯಾವ ರೀತಿ ಸಂಬಂಧ ಇದೆ ವಿಸ್ತೀರ್ಣ ಹೆಚ್ಚಾದರೆ ರೋಧ ಕಡಿಮೆ ವಿಲೋಮ ಸಂಬಂಧ ವಿಸ್ತೀರ್ಣ ತಂತಿಯ ವಿಸ್ತೀರ್ಣ ಅಥವಾ ಅಡ್ಡಕೊಯ್ತ ಕಡಿಮೆ ಆದರೆ ರೋಧ ಅತಿ ಹೆಚ್ಚು ಆಗ್ತಾಯಿದೆ ಹಾಗಾದರೆ ಇದು ವಿಲೋಮ ಸಂಬಂಧ ಅಂತ ಹೇಳ್ಬೋದಾ ವಿದ್ಯಾರ್ಥಿಗಳೇ ಈಗಷ್ಟೇ ನೀವು ಗಮನಿಸಿದ್ರ ಆ ತಂತಿಯ ವಿಸ್ತೀರ್ಣ ಅಂದರೆ ಕೊಯ್ತ ಮತ್ತು ಅದರ ವಿದ್ಯುತ್ ರೋಧ ನೀವು ಗಮನಿಸಿರ್ಬೋದು ವಿದ್ಯಾರ್ಥಿಗಳೇ ರಸ್ತೆಯಲ್ಲಿ ನಡೆದಾಡುವಾಗ ವಾಹನಗಳಲ್ಲಿ ಹೋಗುವಾಗ ನಮಗೆ ರಸ್ತೆ ಅಗಲ ಇದ್ದಷ್ಟು ಹೆಚ್ಚು ಸುಲಭವಾಗಿ ನಾವು ಚಲಿಸಬಹುದು ಅದೇ ಕಿರಿದಾದ ರಸ್ತೆಗಳಲ್ಲಿ ನಾವು ಚಲನೆ ಮಾಡೋಕ್ಕೆ ಕಷ್ಟ ಆಗತ್ತೆ ಹೌದಾ ಅಲ್ಲಿ ಡಿಕ್ಕಿ ಹೊಡೆಯುವ ಸಾಧ್ಯತೆ ಹೆಚ್ಚಿರುತ್ತೆ ಅಡಚಣೆ ಜಾಸ್ತಿ ಇರುತ್ತೆ ಅದೇ ರೀತಿ ಇಲ್ಲೂ ಸಹ ವಾಹಕಗಳಲ್ಲೂ ಇಲ್ಲಿ ನೀವು ನೋಡಿದ್ರೆ ಇದರ ಅಡ್ಡ ಕೊಯ್ತಾ ಎಷ್ಟು ಜಾಸ್ತಿ ಇದೆ ಹೌದಾ ಆದ್ದರಿಂದ ವಾಹಕಗಳು ಬಹಳ ಸುಲಭವಾಗಿ ಚಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆದರೆ ಈ ಒಂದು ತಂತಿಯಲ್ಲಿ ಅಡ್ಡ ಕೊಯ್ತಾ ಕಡಿಮೆ ಇರುವುದರಿಂದ ವಾಹಕಗಳು ಚಲನೆ ಮಾಡೋಕ್ಕೆ ರೋಧ ಇಲ್ಲಿ ಆದ್ದರಿಂದ ಎರಡು ತಂತಿಗಳಲ್ಲಿ ಹೆಚ್ಚು ರೋಧ ಯಾವುದರಲ್ಲಿ ವಿದ್ಯಾರ್ಥಿಗಳೇ ಹೌದು ತಂತಿ ಬಿನಲ್ಲಿ ಹೆಚ್ಚು ರೋಧ ಇರುತ್ತೆ ಹಾಗಾದರೆ ಇಲ್ಲಿ ವಿದ್ಯುತ್ ಪ್ರವಾಹ ಸುಲಭವಾಗಿ ಆಗುವುದಿಲ್ಲ ಆದರೆ ತಂತಿ ಏನಲ್ಲಿ ವಿದ್ಯುತ್ ರೋಧ ಕಡಿಮೆ ಇರುವುದರಿಂದ ವಿದ್ಯುತ್ ಪ್ರವಾಹ ಹೆಚ್ಚಿರುತ್ತೆ ಹೌದಾ ಹಾಗಾದರೆ ಅಡ್ಡ ಕೊಯ್ತ ಹೆಚ್ಚಿದ್ದಷ್ಟು ನಮಗೆ ವಿದ್ಯುತ್ ರೋಧ ಕಡಿಮೆ ಅದೇ ರೀತಿ ವಿದ್ಯುತ್ ಪ್ರವಾಹ ಅತಿ ಹೆಚ್ಚು ಆದ್ದರಿಂದ ನಾವು ವಿದ್ಯುತ್ ಪ್ರವಾಹ ವಾಹಕದ ಅಡ್ಡ ಕೊಯ್ತಕ್ಕೆ ವಿನೋಮಾನುಪಾತದಲ್ಲಿರುತ್ತೆ ಅಂತ ಹೇಳ್ತೀವಿ ತಂತಿ ಏನಲ್ಲಿ ಹೆಚ್ಚು ವಿದ್ಯುತ್ ಪ್ರವಾಹ ಆಗತ್ತೆ ಈಗ ನಾವು ವಾಹಕ ದರೋಧವು ಅವಲಂಬಿಸಿರುವ ಅಂಶಗಳನ್ನು ನಾವು ಗಮನಿಸಿದ್ರೆ ಎರಡು ಅಂಶಗಳು ನಾವಾಗಲೇ ಗಮನಿಸಿದ್ದೀವಿ ಒಂದು ವಾಹಕದ ಉದ್ದ ಮತ್ತು ವಾಹಕದ ಅಡ್ಡ ಕೊಯ್ತದ ಮೇಲೆ ಅವಲಂಬಿತವಾಗಿದೆ ಅಂತ ಅದೇ ರೀತಿ ವಾಹಕ ದರೋಧವು ವಾಹಕವು ವಸ್ತುವಿನ ಪ್ರಾಕೃತಿಕ ಗುಣಕ್ಕೆ ಕೂಡ ಅವಲಂಬಿತವಾಗಿದೆ ಅಂದರೆ ನಾವು ಈಗ ವಿದ್ಯುತ್ ಶಕ್ತಿ ಬಳಕೆಯಲ್ಲಿ ನಾವು ಅನೇಕ ಧಾತುಗಳನ್ನು ಬಳಸ್ತೀವಿ ತಾಮ್ರದ ತಂತಿಗಳನ್ನು ಬಳಸ್ತೀವಿ ಅಲ್ಯೂಮಿನಿಯಂ ತಂತಿಗಳನ್ನು ಬಳಸ್ತೀವಿ ಹಾಗಾಗಿ ಯಾವ ಉಪಕರಣದಲ್ಲಿ ಯಾವ ವಾಹಕವನ್ನು ಬಳಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ವಿದ್ಯಾರ್ಥಿಗಳೇ ಅಂದರೆ ಪ್ರತಿಯೊಂದು ಧಾತುವಿಗೆ ತನ್ನದೇ ಆಗಿರತಕ್ಕಂತಹ ಒಂದು ವಿದ್ಯುತ್ ರೋಧ ಇರುತ್ತೆ ವಿದ್ಯಾರ್ಥಿಗಳೇ ಈಗ ನೀವಲ್ಲಿ ಗಮನಿಸ್ತಾ ಇದ್ದೀರಾ ಏನದು ಅಂತಂದರೆ ಸೂತ್ರ ನೋಡಿಯಲ್ಲಿ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಹೌದಾ ರೋ ರೋ ಎಂತಕ್ಕಂಥದ್ದು ಅದು ಒಂದು ಸ್ಥಿರಾಂಕ ಆರ್ ಅಂದರೆ ಏನು ವಿದ್ಯುತ್ ರೋಧ ನಿಮಗೆ ಈಗಾಗಲೇ ಗೊತ್ತಿದೆ ಎಲ್ ಅಂದರೆ ತಂತಿಯ ಉದ್ದ ನೀವು ಅಲ್ಲಿ ತಂತಿಯ ಉದ್ದ ಎಲ್ ಹೌದಾ ಅದಕ್ಕೆ ನೇರ ಸಂಬಂಧ ಇರುತ್ತೆ ಅಂತ ನಾವು ನೋಡಿದ್ವಲ್ಲ ಆರ್ ನೇರ ಅನುಪಾತ ಎಲ್ ಅಂತ ಹೌದಾ ಅದೇ ರೀತಿ ನಾವು ಆರ್ ವಿಲೋಮಾನುಪಾತ ಎ ಅಂತ ನಾವು ನೋಡಿದ್ವಿ ಅವಾಗಲೇ ಆರ್ ವಿಲೋಮಾನುಪಾತ ಎ ಎ ಅಂದರೆ ವಿಸ್ತೀರ್ಣ ಈ ಅಡ್ಡ ಕೊಯ್ತ ಹೌದಾ ಹಾಗಾಗಿ ಈ ಅನುಪಾತ ಚಿಹ್ನೆಯನ್ನು ತೆಗೆದು ನಾವು ಸಮಚಿಹ್ನೆಯನ್ನು ಹಾಕಬೇಕಾದ್ರೆ ಒಂದು ಸ್ಥಿರಾಂಕವನ್ನು ಬಳಸಿದ್ದೀವಿ ಆ ಸ್ಥಿರಾಂಕ ನಾವು ರೋ ಅಂತ ಕರಿತೀವಿ ಇದನ್ನು ವಾಹಕದ ವಸ್ತುವಿನ ರೋಧಶೀಲತೆ ಅಂತ ಕರಿತೀವಿ ಅಂದರೆ ನಾವು ತಾಮ್ರದ ತಂತಿ ತಗೊಂಡ್ರೆ ಅದರದ್ದೇ ಆಗಿರ್ತಕ್ಕಂಥ ರೋಧಶೀಲತೆ ಇರುತ್ತೆ ಬೆಳ್ಳಿಯ ತಂತಿ ತಗೊಂಡ್ರೆ ಅದರದೇ ಆಗಿರ್ತಕ್ಕಂತಹ ರೋಧಶೀಲತೆ ಇರುತ್ತೆ ಹಾಗೆಯೇ ವಸ್ತು ಬೇರೆ ಬೇರೆ ಆದಂಗೆ ತನ್ನದೇ ಆದ ರೋಧಶೀಲತೆ ಇರುತ್ತೆ ಅದನ್ನು ನಾವು ರೋ ಅಂತ ಸೂಚಿಸ್ತೀವಿ ಹಾಗಾದರೆ ರೋಧಶೀಲತೆ ಅಂದರೆ ಏನು ನೋಡಿ ವಿದ್ಯಾರ್ಥಿಗಳೇ ನಿಮಗೆ ಎರಡು ತಂತಿಗಳನ್ನು ಕೊಟ್ಟು ಬೇರೆ ಬೇರೆ ವಸ್ತುಗಳು ಒಂದು ತಾಮ್ರ ಮತ್ತೊಂದು ಬೆಳ್ಳಿಯ ತಂತಿಗಳನ್ನ ಕೊಟ್ಟಾಗ ಎರಡರ ರೋಧ ಪರಿಶೀಲನೆ ಮಾಡಿ ಅಂದಾಗ ನಿಮಗೆ ಎರಡಕ್ಕೂ ಒಂದೇ ಅಳತೆಯಲ್ಲಿ ಕೊಡಬೇಕಾಗತ್ತೆ ಅಂದರೆ ಎರಡು ತಂತಿಯ ಉದ್ದವೂ ಸಹ ಒಂದೇ ಇರಬೇಕಾಗತ್ತೆ ಹಾಗಾಗಿ ನಾವು ಬೇರೆ ಬೇರೆ ವಸ್ತುಗಳ ರೋಧವನ್ನು ಪರಿಶೀಲನೆ ಮಾಡಬೇಕಾದ್ರೆ ನಾವು ಒಂದೇ ಅಳತೆಯನ್ನು ಇಟ್ಕೋಬೇಕು ಏಕಮಾನ ವಿಸ್ತೀರ್ಣವುಳ್ಳ ಮತ್ತು ಏಕಮಾನ ಉದ್ದವುಳ್ಳ ವಾಹಕದ ಸೊ ವಾಹಕದ ಅಳತೆ ಎಷ್ಟಿರಬೇಕು ಅದರ ವಿಸ್ತೀರ್ಣ ಒಂದು ಏಕಮಾನ ಉಳ್ಳದಾಗಿರಬೇಕು ಮತ್ತು ಅದರ ಉದ್ದವನ್ನು ಕೂಡ ಒಂದು ಏಕಮಾನ ಉದ್ದ ಉಳ್ಳ ಇರತಕ್ಕಂತಹ ವಾಹಕ ತಗೊಳ್ಬೇಕು ಬೇರೆ ಬೇರೆ ಅಳತೆಯ ವಾಹಕಗಳನ್ನ ತಗೊಳ್ಳೋಂಗಿಲ್ಲ ಸೊ ಆ ಒಂದು ಅಳತೆಗೆ ಸೀಮಿತವಾಗಿರ್ತಕ್ಕಂಥ ವಾಹಕ ತಗೋಬೇಕು ಅಂದರೆ ಇಲ್ಲಿ ವಿಸ್ತೀರ್ಣವೂ ಕೂಡ ಒಂದು ಆಗಿರಬೇಕು ಉದ್ದನೂ ಕೂಡ ಒಂದು ಮೀಟರ್ ಆಗಿರಬೇಕು ವಿಸ್ತೀರ್ಣ ಒಂದು ಮೀಟರ್ ಸ್ಕ್ವೇರ್ ಉದ್ದನೂ ಕೂಡ ಒಂದು ಮೀಟರ್ ಆಗಿರಬೇಕು ಹೌದಾ ಆವಾಗ ಏನಾಗುತ್ತೆ ಆರ್ ಈಸ್ ಈಕ್ವಲ್ ಟು ರೋ ಆಗತ್ತೆ ಯಾಕಂದರೆ ವಿಸ್ತೀರ್ಣ ಒಂದಿದೆ ಮತ್ತು ತಂತಿ ಹೌದೂ ಕೂಡ ಒಂದಿದೆ ಆವಾಗ ಏನಾಗುತ್ತೆ ಆರ್ ಈಸ್ ಈಕ್ವಲ್ ಟು ರೋ ಆಗತ್ತೆ ಹಾಗಾದರೆ ರೋಧಶೀಲತೆ ವಿದ್ಯುತ್ ರೋಧಕ್ಕೆ ಸಮವಾಗುತ್ತೆ ಯಾವಾಗ ಒಂದು ಏಕಮಾನ ವಿಸ್ತೀರ್ಣವುಳ್ಳ ಮತ್ತು ಏಕಮಾನ ಉದ್ದವುಳ್ಳ ತಂತಿನ ತಗೊಂಡು ತಂತಿಗಳನ್ನ ಬೇರೆ ಬೇರೆ ವಸ್ತುಗಳ ತಂತಿಗಳನ್ನ ತಾಮ್ರ ತಗೊಂಡ್ರೂ ಒಂದು ಮೀಟ್ರ್ ಸ್ಕ್ವೇರ್ ಮತ್ತು ಒಂದು ಮೀಟರ್ ತೊಗೋಬೇಕು ಬೆಳ್ಳಿದು ತಗೊಂಡ್ರೆ ಅದೇ ರೀತಿ ಅಳತೆಯನ್ನು ತೊಗೋಬೇಕು ತಗೊಂಡು ನಾವು ಅಳತೆ ಮಾಡಿದಾಗ ನಮಗೆ ಒಂದು ಮೀಟರಿಗೆ ಆ ತಂತಿಯು ಎಷ್ಟು ರೋಧವನ್ನು ಒಡ್ಡತ್ತೆ ಅನ್ನೋದ್ರ ಲೆಕ್ಕ ಸಿಗುತ್ತೆ ಆ ಈ ಒಂದು ಬೆಲೆ ರೋಧಶೀಲತೆಯ ಬೆಲೆ ಗೊತ್ತಿದ್ದರೆ ನಮಗೆ ಪ್ರತಿ ಒಂದು ಮೀಟರ್ ತಂತಿ ತಗೊಂಡಾಗ ಅದು ಎಷ್ಟು ಅಡಚಣೆಯನ್ನು ಮಾಡುತ್ತೆ ಅಥವಾ ರೋಧವನ್ನು ಉಂಟು ಮಾಡುತ್ತೆ ಅಂತ ನಮಗೆ ಗೊತ್ತಿದ್ದಾಗ ನಾವು ವಿದ್ಯುತ್ ಶಕ್ತಿಯ ಉಪಕರಣಗಳಲ್ಲಿ ಬಳಸುವ ಸಮಯದಲ್ಲಿ ಯಾವ ತಂತಿಯನ್ನು ಬಳಸಿದ್ರೆ ತಾಮ್ರ ತಂತಿ ಬಳಸಿದ್ರೆ ಒಳ್ಳೆಯದ ಅಥವಾ ಅಲ್ಯೂಮಿನಿಯಂ ತಂತಿ ಬಳಸಿದ್ರೆ ಒಳ್ಳೆಯದಾ ಅಂತಕ್ಕಂಥದನ್ನು ತೀರ್ಮಾನ ತಗೊಳ್ಳೋಕ್ಕೆ ನಮಗೆ ಉಪಯುಕ್ತ ಆಗುತ್ತೆ ಇದರ ಏಕಮಾನ ನೋಡಿ ವಿದ್ಯಾರ್ಥಿಗಳೇ ಓಂ ಮೀಟರ್ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಓಂ ಮೀಟರ್ ಇಲ್ಲಿ ಕೆಲವು ವಸ್ತುಗಳ ರೋಧಶೀಲತೆಯನ್ನು ನೀವು ಗಮನಿಸ್ತಾ ಇದ್ದೀರಾ ನೋಡಿ ಬೆಳ್ಳಿದು ಒಂದು ಪಾಯಿಂಟ್ ಸಿಕ್ಸ್ ಇಂಟು ಹತ್ತರಘಾತ ಮೈನಸ್ ಎಂಟು ಮೈನಸ್ ಎಂಟು ಅಂದರೆ ವಿದ್ಯಾರ್ಥಿಗಳೇ ಬಹಳ ಕಡಿಮೆ ಅಂದರೆ ಸೊನ್ನೆ ಪಾಯಿಂಟನ್ನು ಮೇಲೆ ನೀವು ಏಳು ಸೊನ್ನೆಗಳನ್ನು ಬರೆದು ಒಂದು ಬರಿಬೇಕಾಗತ್ತೆ ಪಾಯಿಂಟ್ ಆದಮೇಲೆ ಏಳು ಸೊನ್ನೆ ಬರೆದು ಒಂದನ್ನು ಬರಿಬೇಕಾಗತ್ತೆ ಅಷ್ಟು ಕಡಿಮೆ ಇರತಕ್ಕಂತಹ ರೋಧ ಇರುತ್ತೆ ಅದರಲ್ಲಿ ಬೆಳ್ಳಿಯಲ್ಲಿ ಅಂದರೆ ಉತ್ತಮ ವಾಹಕವಲ್ವಾ ಹೌದು ಉತ್ತಮ ವಾಹಕ ಬೆಳ್ಳಿ ಹೌದಾ ಯಾಕೆಂದರೆ ಅದರಲ್ಲಿ ಎಷ್ಟು ಒಂದು ಪಾಯಿಂಟ್ ಸಿಕ್ಸ್ ಇಂಟು ಹತ್ತರ ಮೈನಸ್ ಎಂಟು ಹೌದಾ ಹಾಗಾದರೆ ಇನ್ನೊಂದು ಪದಾರ್ಥ ತಗೊಳ್ತೀರಿ ಅಲ್ಯೂಮಿನಿಯಂ ನೀವು ನನಗೆ ಏನು ಹೇಳಬೇಕು ಅಂದರೆ ಈ ಚಿತ್ರವನ್ನು ನೋಡಿ ಇವೆರಡರಲ್ಲಿ ಬೆಳ್ಳಿ ಮತ್ತು ಅಲ್ಯೂಮಿನಿಯಂನಲ್ಲಿ ಯಾವುದರಲ್ಲಿ ರೋಧ ಹೆಚ್ಚಿದೆ ಯಾವುದರಲ್ಲಿ ರೋಧ ಹೆಚ್ಚಿದೆ ಬೆಳ್ಳಿಯಲ್ಲಿ ಹೆಚ್ಚಿದೆಯಾ ಅಲ್ಯೂಮಿನಿಯಂನಲ್ಲಿ ಹೆಚ್ಚಿದೆಯಾ ಹೌದು ಇಲ್ಲಿ ಗಮನಿಸಿದ್ರೆ ನೀವು ಅಲ್ಯೂಮಿನಿಯಂನ ರೋಧಶೀಲತೆ ಎರಡು ಪಾಯಿಂಟ್ ಆರು ಮೂರು ಇಂಟು ಹತ್ತರಘಾತ ಮೈನಸ್ ಎಂಟು ಅಂದರೆ ಒಂದು ಮೀಟರ್ ಅಲ್ಯೂಮಿನಿಯಂ ತಂತಿನ ತಗೊಂಡಾಗ ನಮಗೆ ಅದರ ವಿದ್ಯುತ್ ರೋಧ ಎಷ್ಟು ಬರುತ್ತೆ ಎರಡು ಪಾಯಿಂಟ್ ಆರು ಮೂರು ಇಂಟು ಹತ್ತರಘಾತ ಮೈನಸ್ ಎಂಟು ಓಮ್ ಮೀಟರ್ ಬರುತ್ತೆ ಅದೇ ಒಂದು ಮೀಟರ್ ಬೆಳ್ಳಿ ತಂದಿ ತಗೊಂಡ್ರೆ ನಮಗೆ ಒಂದು ಪಾಯಿಂಟ್ ಆರು ಸೊನ್ನೆ ಇಂಟು ಹತ್ತರ ಮೈನಸ್ ಎಂಟು ಓಮ್ ಮೀಟರ್ ಬರುತ್ತೆ ಅಂದರೆ ನಮಗೆ ಇವೆರಡರಲ್ಲಿ ಕಡಿಮೆ ವಿದ್ಯುತ್ ರೋಧ ಇರ್ತಕ್ಕಂಥದ್ದು ಬೆಳ್ಳಿಗೆ ಹೆಚ್ಚು ವಿದ್ಯುತ್ ರೋಧ ಇರ್ತಕ್ಕಂಥದ್ದು ಅಲ್ಯೂಮಿನಿಯಮಿಗೆ ಅಂತ ಗೊತ್ತಾಗುತ್ತೆ ಅಂದರೆ ನಿಮಗೆ ಗೊತ್ತಾಯ್ತಾ ಈಗ ನಾವು ಈ ರೋಧಶೀಲತೆಯನ್ನು ನೋಡಿಕೊಂಡು ಈ ಪಟ್ಟಿನ ನೋಡಿಕೊಂಡು ಯಾವ ಪದಾರ್ಥವನ್ನು ತಗೊಂಡರೆ ನಮಗೆ ರೋಧ ಎಷ್ಟಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಒಂದು ಮೀಟ್ರಿಗೆ ಎಷ್ಟು ಅಂತ ಗೊತ್ತಾಗುತ್ತೆ ಹಾಗಾಗಿ ನಾವು ಅದನ್ನು ಬಳಸ್ಕೋಬೇಕಾ ಅಥವಾ ಬ್ಯಾಡುವ ಬೇರೆದು ಯಾವುದಾದ್ರೂ ಪದಾರ್ಥ ಬಳಸ್ಕೋಬೇಕಾ ಅಂತಕ್ಕಂಥದನ್ನ ನಾವು ನಿರ್ಧಾರವನ್ನು ಮಾಡಬಹುದು ವಿದ್ಯಾರ್ಥಿಗಳೇ ಇಲ್ಲಿ ನೀವು ನೋಡಿದ್ರೆ ಲೋಹಗಳು ಮತ್ತು ಮಿಶ್ರಲೋಹಗಳಿಗೆ ರೋಧಶೀಲತೆ ಎಷ್ಟಿದೆ ವಿದ್ಯಾರ್ಥಿಗಳೇ ಹತ್ರಘಾತ ಮೈನಸ್ ಎಂಟು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು ಹತ್ರಘಾತ ಮೈನಸ್ ಎಂಟರಿಂದ ಹತ್ರಘಾತ ಮೈನಸ್ ಆರರವರೆಗೆ ಇರುತ್ತೆ ಲೋಹಗಳು ಮತ್ತು ಮಿಶ್ರ ಲೋಹಗಳಿಗೆ ಇಲ್ಲಿವರೆಗೆ ಇರುತ್ತೆ ಅದೇ ರೀತಿ ನಾವು ಏನಂತ ಹೇಳ್ಬೋದು ಕಡಿಮೆ ರೋಧಶೀಲತೆ ಇರತಕ್ಕಂಥದ್ದು ಅಂದರೆ ವಿದ್ಯುತ್ ರೋಧ ಕಡಿಮೆ ಹೌದಾ ಇಲ್ಲಿ ನೋಡಿ ರಬ್ಬರ್ ಮತ್ತು ಗ್ಲಾಸ್ನಂಥ ಅವಾಹಕಗಳಲ್ಲಿ ವಿದ್ಯುತ್ ರೋಧ ಎಷ್ಟಿದೆ ಹತ್ತರಘಾತ ಹನ್ನೆರಡು ಅಂದರೆ ಒಂದಾದಮೇಲೆ ನೀವು ಹನ್ನೆರಡು ಸೊನ್ನೆ ಬರೀಬೇಕು ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ ಅಷ್ಟು ಓಮ್ ಮೀಟ್ರ್ ಇದೆ ನೋಡಿ ಅದು ಮೇಲೆ ಹನ್ನೆರಡು ಸೊನ್ನೆಗಳನ್ನ ಬರಿಬೇಕಾಗತ್ತೆ ನೀವು ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಸಂಖ್ಯೆ ಸೊ ನಾವು ನೋಡಿದ್ವಲ್ಲ ಆವಾಗಲೇ ರಬ್ಬರ್ನಲ್ಲಿ ಎರೇಸರ್ನ ನಾವು ಚಟುವಟಿಕೆ ನೋಡಿದ್ವಿ ಇದರಲ್ಲಿ ವಿದ್ಯುತ್ ರೋಧ ನೋಡಿ ಅತೀ ಹೆಚ್ಚು ಅದನ್ನು ನಾವು ಇಲ್ಲಿ ಸೂಚಿಸಿದ್ವಿ ಹತ್ರಘಾತ ಹದಿನೇಳುವರೆಗೆ ಬಂದಿದೆ ಹತ್ರಘಾತ ಹನ್ನೆರಡರಿಂದ ಹೌದಾ ವಸ್ತುವಿನ ರೋಧ ಮತ್ತು ರೋಧಶೀಲತೆಗಳೆರಡು ಉಷ್ಣತೆಯೊಂದಿಗೆ ಬದಲಾಗತ್ತೆ ಇದನ್ನು ನೀವು ಬಹಳ ಗಮನದಲ್ಲಿಟ್ಟು ನೋಡಬೇಕು ಉಷ್ಣ ಬದಲಾವಣೆ ಆದರೆ ವಿದ್ಯುತ್ ರೋಧನೂ ಕೂಡ ಬದಲಾವಣೆ ಆಗುತ್ತೆ ರೋಧಶೀಲತೆಯೂ ಬದಲಾವಣೆ ಆಗುತ್ತೆ ಸೊ ನಾವು ಸ್ಥಿರತಾಪದಲ್ಲಿ ನಾವು ಇದನ್ನು ಅಳತೆ ಮಾಡಬೇಕಾಗತ್ತೆ ಇಲ್ಲಿ ಒಂದು ಸಮಸ್ಯೆನ ಗಮನಿಸಣ ಗಮನಿಸಿ ವಿದ್ಯಾರ್ಥಿಗಳೇ ಉದ್ದ ಎಲ್ ಮತ್ತು ಅಡ್ಡ ಕೊಯ್ತ ಎ ಇರತಕ್ಕಂಥ ಒಂದು ವಾಹಕ ತಂತಿಯ ರೋಧವು ನಾಲ್ಕು ಓಮ್ ಆಗಿದೆ ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ ಎಲ್ ಬೈ ಟು ಮತ್ತು ಅದರ ಅಡ್ಡ ಕೊಯ್ತ ಎರಡು ಎ ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅಂತ ನಾವು ಕೇಳಿದ್ದೀವಿ ಹೌದಾ ಫಸ್ಟು ತಂತಿಯ ಉದ್ದ ಎಷ್ಟಿದೆ ಎಲ್ಲಿದೆ ವಿಸ್ತೀರ್ಣ ಎಷ್ಟಿದೆ ಎ ಇದೆ ವಿದ್ಯುತ್ ವೃದಯ ಎಷ್ಟಿದೆ ನಾಲ್ಕು ಓಮ್ ಇದೆ ನಂತರ ಏನಾಗಿದೆ ಉದ್ದ ಎಲ್ ಬೈ ಟು ಆಗಿದೆ ಅಡ್ಡ ಕೊಯ್ತ ಎರಡು ಎ ಆಗಿದೆ ಹೌದಾ ಅದರ ವಿದ್ಯುತ್ ರೋಧ ಎಷ್ಟು ಅಂತ ಕೇಳಿದ್ದಾರೆ ಎಲ್ ಎ ನಾಲ್ಕು ಓಮ್ ಎಲ್ ಬೈ ಟು ಎರಡು ಎ ಎಷ್ಟು ಓಂ ಆಗುತ್ತೆ ಅಂತ ನಾವು ನೋಡಬೇಕು ನೋಡಿ ಇಲ್ಲಿ ನಮಗೆ ಸೂತ್ರ ಗೊತ್ತಿದೆ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಹೌದಾ ಎಷ್ಟಿದೆ ಇದು ವೃದ್ಧಿತ್ರದ ನಾಲ್ಕು ಅಂಬ್ ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ ಉದ್ದ ಅರ್ಧ ಮಾಡಿದರೆ ಎಲ್ ಬೈ ಟು ಮಾಡಿದರೆ ಅಲ್ಲಿ ಗಮನಿಸಿದರೆ ನೀವು ಎಲ್ ಜಾಗದಲ್ಲಿ ಎಲ್ ಬೈ ಟೂನ ಬರ್ಕೊಂಡಿದ್ದೀವಿ ಹಾಗೆಯೇ ಎ ಜಾಗದಲ್ಲಿ ಎರಡು ಎನ ಬರ್ಕೊಂಡಿದ್ದೀವಿ ಈಗ ಅದನ್ನು ನಾವು ಸುಲಭೀಕರಿಸಿದಾಗ ನಮಗೆ ಒನ್ ಬೈ ನಾಲ್ಕು ರೋ ಎಲ್ ಬೈ ಎ ಅಂತ ಆಗತ್ತೆ ಹೌದಾ ಈ ರೋ ಎಲ್ ಎ ಅಂತಕ್ಕಂಥದ್ದು ನಾವು ಆಗಲೇ ನೋಡಿದ್ವಿ ಎಷ್ಟು ಓಮ್ ಅದು ನಾಲ್ಕು ಓಂ ಹೌದಾ ರೋ ಎಲ್ ಎ ಅಂತಕ್ಕಂಥದ್ದು ನಾಲ್ಕು ಓಮ್ ಹಾಗಾಗಿ ನಾವು ರೋ ಎಲ್ ಎ ಸ್ಥಾನದಲ್ಲಿ ನಾಲ್ಕು ಓಂಗಳನ್ನು ಹಾಕಿದಾಗ ಭಾಗಿಸಿದಾಗ ನಮಗೆ ಒಂದು ಓಂ ಸಿಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೊಂದು ಪ್ರಶ್ನೆ ಇದೆ ವಾಹಕದ ರೋಧವು ವಾಹಕದ ಉದ್ದಕ್ಕೆ ಡ್ಯಾಶ್ ಅನುಪಾತದಲ್ಲಿರುತ್ತದೆ ಹೌದು ನೀವು ಹೇಳಿದಿರಾ ಸರಿಯಾದ ಉತ್ತರ ನೇರಾನುಪಾತದಲ್ಲಿ ಇರುತ್ತೆ ಮತ್ತೊಂದು ಪ್ರಶ್ನೆ ವಾಹಕದ ರೋಧವು ವಾಹಕದ ವಿಸ್ತೀರ್ಣಕ್ಕೆ ಡ್ಯಾಶ್ ಅನುಪಾತದಲ್ಲಿ ಇರುತ್ತದೆ ಹೌದು ನೀವು ಹೇಳಿರ್ತಕ್ಕಂಥ ಸರಿ ಇದೆ ಅದು ವಿಲೋಮ ಅನುಪಾತದಲ್ಲಿರುತ್ತೆ ವಾಹಕದ ರೋಧವು ವಾಹಕದ ವಿಸ್ತೀರ್ಣಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೊಂದು ಕಲಿತಿರ್ತಕ್ಕಂತಹ ವಿಷಯದ ಮೇಲೆ ಒಂದು ಗೃಹ ಕಾರ್ಯವನ್ನು ಇದ್ದೀವಿ ಇದನ್ನು ಬರ್ಕೊಳ್ಳಿ ಬರೆದು ಸರಿಯಾದ ಉತ್ತರವನ್ನು ಮಾಡಿ ನಿಮ್ಮ ಶಿಕ್ಷಕರೊಂದಿಗೆ ಅದನ್ನು ಚರ್ಚಿಸಿ ಹಂಚಿಕೊಳ್ಳಿ ಪ್ರಶ್ನೆ ವಾಹಕದರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಒಂದೇ ರೀತಿಯ ವಸ್ತುವಿನ ದಪ್ಪ ತಂತಿ ಅಥವಾ ತೆಳು ತಂತಿ ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಮತ್ತು ಹೇಗೆ ಅಂತಕ್ಕಂಥದ್ದು ಎರಡು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬದ್ ಬರೀಬೇಕು ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಅಂದರೆ ಐದರಲ್ಲಿ ನಾಲ್ಕನೆಯ ಭಾಗ ಅದರಲ್ಲಿ ನಾವು ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಗಳ ಬಗ್ಗೆ ಕಲ್ಯಾಣ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ಅಂಶಗಳನ್ನು ತಾವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಕೊಟ್ಟಿರ್ತಕ್ಕಂಥ ಗೃಹ ಕಾರ್ಯವನ್ನು ಮಾಡ್ತೀರಾ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ ಧನ್ಯವಾದಗಳು